ಬಿಜೆಪಿ ಅಭ್ಯರ್ಥಿ ಆಗಿರುವಂತ ಬಿಸಿ ಪಾಟೀಲ್ ಅವರು ಹಿರೇಕೆರೂರು ಮತಕ್ಷೇತ್ರದಲ್ಲಿ ಮತಯಾಚನೆ ಮಾಡಿದರು ಚಗುಚಕೊಪ್ಪ ಗ್ರಾಮದಲ್ಲಿ ಚುನಾವಣಾ ಪ್ರಚಾರ ಮಾಡಿದರು ಬಂಜಾರ ಸಮುದಾಯದ ಜನರ ಅನುಕೂಲಕ್ಕಾಗಿ ತಾಲ್ಲೂಕು ಕೇಂದ್ರ ಹಿರೇಕೆರೂರಿನಲ್ಲಿ ಬಂಜಾರ ಸಮುದಾಯ ಭವನ ನಿರ್ಮಾಣಕ್ಕೆ ಸರ್ಕಾರದಿಂದ ನಿವೇಶನ ಹಾಗೂ ಅನುದಾನ ನೀಡಿ ಭವನ ನಿರ್ಮಾಣ ಮಾಡಿದ್ದಾರೆ ಬಂಜಾರ ಸಮುದಾಯ ವಾಸ ಮಾಡುವಂತ ಗ್ರಾಮಗಳಿಗೆ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಕೆರೆ ತುಂಬುವುದು ಕುಡಿಯೋ ನೀರು ವ್ಯವಸ್ಥೆ ಹೀಗೆ ಸಕಲ ರೀತಿಯಲ್ಲೂ ಅಭಿವೃದ್ಧಿ ಮಾಡಿದ್ದೇವೆ ಆದರೆ ಕಾಂಗ್ರೆಸ್ ಪಕ್ಷದವರು ಬಂಜಾರ ಸಮುದಾಯದವರಲ್ಲಿ ತಪ್ಪು ತಿಳುವಳಿಕೆ ತುಂಬಿ ಅದರ ದುರ್ಲಾಭ ಪಡೆಯೋಕೆ ಹೊರಟಿದ್ದಾರೆ ಆದರೆ ತಾವುಗಳು ಬುದ್ಧಿವಂತರು ನಾವುಗಳು ನಿಮ್ಮೊಂದಿಗಿದ್ದೇವೆ ತಪ್ಪು ಮಾಹಿತಿಗೆ ಮನ್ನಣೆ ನೀಡದೆ ಅಭಿವೃದ್ಧಿಗಾಗಿ ಬಿಜೆಪಿಗೆ ಮತ ನೀಡಿ ಅಂತ ಬಿಸಿ ಪಾಟೀಲ್ ಹೇಳಿದ್ದಾರೆ ಬಂಜಾರ ಸಮುದಾಯದ ಎಲ್ಲಾ ಸಹೋದರರು ಅತ್ಯಂತ ಆತ್ಮೀಯವಾಗಿ ಸ್ವಾಗತ ಮಾಡಿ ನೀವು ಪ್ರಚಂಡವಾದಂತ ನಿಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀರಿ ನಮ್ಮೆಲ್ಲರಿಗೂ ಗೊತ್ತಿರಬೇಕು ಇದುವರೆಗೂ ಬರಿ ಸೇವಾಲಾಲ್ ಭವನಗಳು ಹಳ್ಳಿಗಳಲ್ಲಿ ಆಗ್ತಾ ಇತ್ತು ಆದರೆ ತಾಲೂಕು ಮಟ್ಟದಲ್ಲಿ ಎಲ್ಲೂ ಕೂಡ ಬಂಜಾರ ಸಮುದಾಯ ಭವನ ಇರಲಿಲ್ಲ ನಾನು ಬಂಜಾರ ಸಮುದಾಯದವರು ಕರೆದು ಅವರಿಗೆ 5 ಗುಂಟೆ ಸೈಟ್ ಕೊಟ್ಟು ಮತ್ತೆ ಗವರ್ನಮೆಂಟ್ ಇಂದ ಮತ್ತೆ 55000 ರೂಪಾಯಿ ಕೊಟ್ಟು ಕೊನೆ 50 ಲಕ್ಷ ರೂಪಾಯಿ ಕೊಟ್ಟು ಹಿರೇಕೆರೂರಲ್ಲಿ ಬಂಜಾರ ಸಮುದಾಯ ಭವನವನ್ನ ಮಾಡಿದ್ದೇವೆ ಈಗಾಗಲೇ ಅದು ಉದ್ಘಾಟನೆ ಕೂಡ ಆಗಿದೆ ಬಂಜಾರ ಸ್ವಾಮೀಜಿ ಕೂಡ ಅಲ್ಲಿ ಬಂದಿದ್ರು ತಮಗೆಲ್ಲ ಗೊತ್ತಿದೆ ಅದೇ ರೀತಿ ಇವತ್ತು ಸಮಾಜದಲ್ಲಿ ತಪ್ಪು ತಿಳುವಳಿಕೆಯನ್ನು ಬಂಜಾರ ಸಮುದಾಯದಲ್ಲಿ ಹರಡುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ನಿಮ್ಮ ದುರ್ಲಾಭವನ್ನು ಪಡೀಲಿಕ್ಕೆ ಹೋಗ್ತಾ ಇದ್ದಾರೆ ಈ ಸಂಬಂಧವಾಗಿ ತಾವೆಲ್ಲ ಭಾಳ ಜಾಗೃತರಾಗಿರ್ಬೋದು ಭಾಳ ಬುದ್ಧಿವಂತರಿದ್ದೀರಿ ನೀವು ನೀವು ಯಾರೂ ದಟ್ಟರಿಲ್ಲ ಎಲ್ಲರೂ ಎಜುಕೇಟೆಡ್ ಇದ್ದೀರಿ ಅದರಲ್ಲಿ ತಾವು ವಿಚಾರ ಮಂತ್ರ ಆಗಬೇಕು ಅನ್ನೋಂಥ ಮಾತನ್ನು ಹೇಳಿ ಇವತ್ತು ಈ ಕೊಪ್ಪದ ಕೆರೆ ಇರ್ಬೋದು ಮಡ್ಲೂರು ಎತ್ತಿರವರಿಲ್ಲಿ ಇವೆಲ್ಲವೂ ತುಂಬಿಸೋದಾಗಿದೆ ಈಗಾಗಲೇ ಉದ್ಘಾಟನೆ ಆಗಿದೆ ಈ ಸರಿ ಹೊಳೆ ಬರ್ತಿದ್ದಾಗೆ ಇತ್ತು ಎಲ್ಲ ಕೆರೆಗಳನ್ನು ಈ 56 ಕೆರೆಗಳು ಮಡ್ಲೂರು ಎತ್ತಿರವರಿಲ್ಲಿ ತುಂಬಿಸೋಂಥ ಕೆಲಸ ಮತ್ತು ಅದ್ರ ಜೊತೆಗೆ ಇನ್ನೊಂದೇನೆಂದರೆ ನಿಮ್ಮ ಎಲ್ಲ ಗ್ರಾಮಗಳಿಗೆ ತುಂಗಭದ್ರಾ ನದಿ ಇದೆ ಅಲ್ಲಿ ಭೈರನ್ಪಾತಿಂದ ಇಲ್ಲಿಗೆ ಇಲ್ಲಿಂದ ಕಚುವಿವರೆಗೂ ತಿರುವಳ್ಳಿ ಕೂಡ ಆ ಕಡೆ ಒಂದು 10 ಹಳ್ಳಿಗಳು ನೀರನ್ನು ಕುಡಿಯೋ ನೀರನ್ನು ತುಂಗಭದ್ರಾ ನದಿ ತರುವಂಥ ಕೆಲಸ ಮಾಡ್ತಾ ಇದ್ದೇವೆ ಅದಕ್ಕೆ ಈಗಾಗಲೇ 335 ಕೋಟಿ ರೂಪಾಯಿ ಆಗಿ ಮಂಜೂರಾಗಿ ಕೆಲಸ ಕೂಡ ನಡೀತಾ ಇದೆ ಇನ್ನೊಂದು 5-6 ತಿಂಗಳಲ್ಲಿ ತುಂಗಭದ್ರಾ ನದಿ ನೀರು ಕೂಡ